ಈಗ ಒಬ್ರು ಪೇಷಂಟ್ ಕೂಡ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಕೃಷ್ಣಯ್ಯ. ಕ್ಯಾನ್ಸರ್ದು ಸಿಂಪ್ಟಮ್ಸ್ ಹೆಂಗೆ ಗೊತ್ತಾಯ್ತು ಸ್ಟಾರ್ಟಿಂಗ್ ಅಲ್ಲಿ? ನನಗೆ ಮೂತ್ರ ಸಮಸ್ಯೆ ಇತ್ತು, ಅಲ್ಲಿ ಹೋದಾಗ ಪ್ರಾಸ್ಟೇಟ್ ದಪ್ಪ ಆಗಿದೆ, ಆ ಪ್ರಾಸ್ಟೇಟ್ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಡಾಕ್ಟ್ರು. ಮತ್ತೆ ಆಪರೇಷನ್ ನಾನು ಮಾಡಿಸ್ಕೊಂಡೆ. ಅದನ್ನ ಲ್ಯಾಬೊರೇಟ್ರಿಲಿ ಟೆಸ್ಟ್ ಮಾಡಿದಾಗ ನಿಮಗೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಐತೆ, ನೀವು ಸೆಕೆಂಡ್ ಒಪಿನಿಯನ್ ಬೇರೆ ಕಡೆ ಒಂದ್ ಕಡೆ ಚೆಕ್ ಮಾಡಿಸ್ಕೋಬೇಕು ಅಂತ ನಾನು ಬರ್ಕೊಟ್ಟಿದ್ರು. ಜಯನಗರ ಪಾರ್ಕ್ನಲ್ಲಿ ಒಂದು ಇದರಲ್ಲಿ ಮಾಡಿಸ್ಕೊಂಡಿದೆ. ಹೌದು, ಇದು ಪ್ರಾರಂಭದ ಹಂತದಲ್ಲಿ ಇದೆ ಅಂತ ಬಂತು. ಆಪರೇಷನ್ ಮಾಡಿದ್ರೆ ಬೀಜ ತೆಗೆದಾಕ್ಬಿಡ್ತೀವಿ ನಾವು, ಆ ಬೀಜ ತೆಗೆದಾಕಿದ್ರೆ ನಿಮಗೆ ಕ್ಯಾನ್ಸರ್ದು ಇದಾಗ್ತದೆ, ಗುಣನೂ ಆಗ್ತದೆ, ಮತ್ತೆ ನಿಮಗೆ ಪ್ರಾಸ್ಟೇಟ್ ಬೆಳೆಯೋದಿಲ್ಲ, ಯೂರಿನ್ ಪ್ರಾಬ್ಲಮ್ ಬರೋದಿಲ್ಲ ಅಂತ ಹೇಳಿದ್ರು. ನಮ್ಮ ಮನೆಯಲ್ಲಿ ಸದ್ಯ ಇದೆಲ್ಲ ಮಾಡೋದು ಬೇಡ, ಆಪರೇಷನ್ ಬೇಡ, ಬೇರೆ ಕಡೆ ತೋರ್ಸೋಣ, ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ತೋರ್ಸೋಣ ಅಂತೇಳಿ. ಆಮೇಲೆ ನಮಗೆ ಅವಾಗಲೂ ಹಿಂಗೇನೆ ನಾನು ಮೊಬೈಲ್ ನೋಡ್ಬೇಕಾದ್ರೆ ಯೂಟ್ಯೂಬ್ನಲ್ಲಿ ಪುನರ್ಜನ್ ಹಾಸ್ಪಿಟಲ್, ನಾವು ಕ್ಯಾನ್ಸರ್ ರೋಗಕ್ಕೋಸ್ಕರನೇ ಕ್ಯಾನ್ಸರ್ಗಳಿಗೆ ಇದ್ದ ಟ್ರೀಟ್ಮೆಂಟ್ ಮಾಡ್ತೀವಿ ಆಯುರ್ವೇದದಲ್ಲಿ ಅಂತ ಬಂತು. ಅದಕ್ಕೆ ನಾನು ಬಂದು ನೋಡಿ ಇಲ್ಲಿ ಬಂದೆ. ಆದಷ್ಟು ಬೇಗ ನಿಮಗೆ ವಾಸಿ ಆಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ಸ್.